ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ ಗೌಡ. ಹಿಂದಿನ ಸಂಚಿಕೆಯಲ್ಲಿ ನಾನು ಕತೆ ಹೇಳಿದ್ದೆ ನಿಮಗೆ, ಒಬ್ಬ ಪ್ರವಾಸಿಗ ಬಂದುಬಿಟ್ಟು ಕಾಂಪಿಲ್ಯದಲ್ಲಿ ದ್ರೌಪದಿಯ ಸ್ವಯಂವರವನ್ನು ಏರ್ಪಡಿಸ್ತಿದ್ದಾರೆ ಅನ್ನೋ ವಿಷಯವನ್ನು ಎಲ್ಲರಿಗೂ ಬಂದು ತಿಳಿಸಿರ್ತಾನೆ. ಅದೇ ರೀತಿ ಕುಂತಿ ಹಾಗೂ ಪಾಂಡವರು ಈ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಕುಂತಿಗೆ ಗೊತ್ತಾಗ್ಬಿಡತ್ತೆ ಪಾಂಡವರಿಗೆ ಈ ಸ್ವಯಂವರದಲ್ಲಿ ಹೋಗಬೇಕು, ಹಾಗೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋವಂತಹ ಆಸೆ ಇದೆ ಅಂತ ಅಂದ್ಬಿಟ್ಟು ಕುಂತಿ ತನ್ನ ಮಕ್ಕಳಿಗೆ ಹೇಳ್ತಾಳೆ. ನಾವು ಇವಾಗಲೇ ಇಲ್ಲಿ ಬಂದುಬಿಟ್ಟು ಈ ಬ್ರಾಹ್ಮಣರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿಗೆ ಬಂದು ಒಂದು ವರ್ಷಗಳನ್ನೇ ಕಳೀತಾ ಬಂದು ತುಂಬ ದಿನ ಆಯಿತು. ಹಾಗಾಗಿ ನಮ್ಮ ಮುಂದಿನ ಜೀವನವನ್ನು ನಾವು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಇರೋಣ. ಅದೇ ರೀತಿ ಕಾಂಪಿಲ್ಯದಲ್ಲಿ ಬೇರೆ ಸ್ವಯಂವರವನ್ನು ಏರ್ಪಡಿಸ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಸ್ವಯಂವರ ಹೇಗಿದೆ, ಅದರ ವಿಜೃಂಭಣೆ ಹೇಗಿದೆ ಅಂತ ನೋಡಿಬಿಟ್ಟು ಆನಂದ ಪಡೋಣ ಅಂತ ಹೇಳ್ತಾಳೆ. ಅದೇ ರೀತಿ ಪಾಂಡವರಿಗೂ ಅದೇ ಬೇಕಾಗಿರುತ್ತೆ, ಅವ್ರಿಗೂ ತುಂಬಾ ಖುಷಿಯಾಗುತ್ತೆ. ಅದೇ ರೀತಿ ಅವರು ಮುಂದಿನ ದಿನ ಬ್ರಾಹ್ಮಣರಿಗೆ ಎಲ್ಲರಿಗೂ ಪ್ರೀತಿಯಿಂದ ಮಾತಾಡಿಬಿಟ್ಟು ಮುಂದೆ ತಮ್ಮ ಅಂದರೆ ಮುಂದಿನ ಇದಕ್ಕೆ ಹೋಗ್ತಾರೆ. ಅದೇ ರೀತಿ ಅವರು ಹೋಗ್ತಾ ಇರಬೇಕಾದ್ರೆ ಅವರಿಗೆ ವ್ಯಾಸ ಮಹರ್ಷಿಗಳು ಸಿಗ್ತಾರೆ. ವ್ಯಾಸ ಮಹರ್ಷಿಗಳು ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಿಬಿಟ್ಟು ನಿಮ್ಮ ಪ್ರವಾಸ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಒಳ್ಳೆಯದಾಗಲಿ, ಅದೇ ರೀತಿ ಕಾಂಪಿಲ್ಯದಲ್ಲಿ ನಿಮಗೆ ಅದೃಷ್ಟ ಖಂಡಿತ ನಿಮ್ಮ ಪಾಲಿಗೆ ಬಂದು ಒದಗತ್ತೆ ಅಂತಲೂ ಹೇಳ್ತಾರೆ. ಅದೇ ರೀತಿ ನಾನು ನಿಮ್ಮನ್ನು ಮುಂದೆ ಕಾಂಪಿಲ್ಯದಲ್ಲಿ ಬಂದು ಕಾಣ್ತೀನಿ ಅಂತ ಹೇಳಿಬಿಟ್ಟು ಪಾಂಡವರಿಗೆ ಹಾಗೂ ಕುಂತಿಗೆ ಆಶೀರ್ವಾದವನ್ನು ಮಾಡಿಬಿಟ್ಟು ಅವರು ಅಲ್ಲಿಂದ ತೆರಳ್ತಾರೆ. ಹೀಗೆ ಇವರು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಗಂಗಾ ನದಿ ಸಿಗತ್ತೆ. ಗಂಗಾ ನದಿಯ ಪಕ್ಕದಲ್ಲಿ ಕೂತ್ಕೊಂಡು ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಅದೇ ರೀತಿ ಇವರು ವಿಶ್ರಾಂತಿಯನ್ನು ಪಡಿತಾ ಇರಬೇಕಾದ್ರೆ ಚಿತ್ರರಥ ಎನ್ನುವಂಥ ಒಬ್ಬ ಗಂಧರ್ವ ಅದೇ ಕಾಡಿನಲ್ಲಿ ವನವಿಹಾರಕ್ಕೆ ಅಂತ ಹೇಳಿಬಿಟ್ಟು ತನ್ನ ಹೆಂಡತಿಯರ ಜೊತೆ ಬಂದಿರ್ತಾನೆ. ಹೀಗೆ ಅವರು ವನವಿಹಾರ ಮಾಡ್ತಾ ಇರಬೇಕಾದ್ರೆ ಅರ್ಜುನನು ಅಲ್ಲೇ ಪಕ್ಕದಲ್ಲೇ ಇರ್ತಾನೆ. ಅವರಿಬ್ಬರ ಮಧ್ಯೆ ವಾಗ್ವಾದ ನಡೆದ್ಬಿಟ್ಟು ಜಗಳನೇ ಆಗ್ಬಿಡತ್ತೆ. ಇದರಿಂದ ಕೋಪಗೊಂಡ ಅರ್ಜುನ ಏನು ಮಾಡ್ತಾನೆ ಅಂತ ಹೇಳಿದರೆ ಚಿತ್ರರಥನನ್ನು ಸಾಯಿಸೋಕ್ಕೋಸ್ಕರ ತನ್ನ ಅಸ್ತ್ರನ ಪ್ರಯೋಗ ಮಾಡ್ತಾನೆ. ಇದರಿಂದ ಚಿತ್ರರಥನ ಹೆಂಡತಿಯರಿಗೆ ಬಹಳ ಭಯ ಆಗುತ್ತೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಧರ್ಮರಾಯನ ಬಳಿ ಬಂದು ಕೇಳ್ತಾರೆ, ದಯವಿಟ್ಟು ನಿನ್ನ ತಮ್ಮನಿಗೆ ಹೇಳು, ಈ ಥರ ಮಾಡಬೇಡ, ಪತಿ ಭಿಕ್ಷೆಯನ್ನು ಬೇಡ್ತಾರೆ. ಇದರಿಂದ ಧರ್ಮರಾಯ ಏನು ಮಾಡ್ತಾನೆ ಅಂತ ಹೇಳಿದರೆ ಅರ್ಜುನನಿಗೆ ಹೇಳ್ತಾನೆ, ಈ ರೀತಿ ಮಾಡಬೇಡ ನೀನು ಅಂತ. ತನ್ನ ಅಣ್ಣನ ಮಾತನ್ನು ಮೀರಬಾರ್ದು ಅಂತ ಹೇಳಿಬಿಟ್ಟು ಅರ್ಜುನನು ಏನು ಮಾಡ್ತಾನೆ ಅಂತ ಹೇಳಿದರೆ ಚಿತ್ರರಥನ ಜೊತೆ ಸ್ನೇಹವನ್ನು ಬೆಳೆಸ್ತಾನೆ. ಅದೇ ರೀತಿ ಈ ಗಂಧರ್ವನಾದ ಚಿತ್ರರಥನಿಂದ ಎಲ್ಲ ರೀತಿಯಾದಂತಹ ಜ್ಞಾನಗಳನ್ನು ಪಡೆದುಕೊಂಡು ಅದೇ ರೀತಿ ಸ್ನೇಹದಿಂದ ಅವನ್ನ ಬೀಳ್ಕೊಡ್ತಾರೆ. ಅದೇ ರೀತಿ ಗಂಧರ್ವನು ಅಲ್ಲಿಂದ ಹೊರಟು ಹೋಗ್ತಾರೆ. ಇದೇ ರೀತಿ ಇವರ ಪ್ರಯಾಣನ ಮುಂದುವರಿಸ್ತಾರೆ. ಮುಂದುವರಿಸಿ ಕಾಂಪಿಲ್ಯ ಅನ್ನುವಂತಹ ರಾಜ್ಯಕ್ಕೆ ಬಂದು ಬಿಡ್ತಾರೆ. ಕಾಂಪಿಲ್ಯಕ್ಕೆ ಬಂದಾದ ನಂತರ ಅವ್ರಿಗೆ ಅಲ್ಲಿ ಎಲ್ಲಿ ನಿಲ್ಲಬೇಕು, ಎಲ್ಲಿ ವಾಸ ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದರೆ ಅವರು ಇವಾಗಷ್ಟೇ ಬಂದಿರ್ತಾರೆ, ಹಾಗೆ ಅವ್ರಿಗೆ ಏನು ಯಾವುದೇ ರೀತಿಯಾದಂಥ ಕುಟೀರಗಳು ಇರೋದಿಲ್ಲ. ಹಾಗೆ ಅವರು ಒಬ್ಬ ಕುಂಬಾರನ ಬಳಿ ಹೋಗ್ತಾರೆ. ಹೋಗ್ಬಿಟ್ಟು ವಿಚಾರನ ಹೇಳ್ತಾರೆ, ನಾವು ಇವಾಗಷ್ಟೇ ಇಲ್ಲಿಗೆ ಬಂದಿದ್ದೀವಿ, ನಮಗೆ ಎಲ್ಲಿ ನಿಲ್ಲಬೇಕು ಅಂತ ಗೊತ್ತಾಗ್ತಿಲ್ಲ, ನಮಗೆ ನಿಮ್ಮ ಮನೇಲಿ ಒಂದು ಸ್ವಲ್ಪ ವಾಸ ಮಾಡೋಕ್ಕೆ ಜಾಗ ಕೊಡಿ ಅಂತ ಕೇಳ್ತಾರೆ. ಕುಂಬಾರನು ಸರಿ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಪಾಂಡವರಿಗೆ ಅಲ್ಲೇ ಉಳ್ಕೊಳ್ಳೋಕ್ಕೆ ಜಾಗನ ಮಾಡಿ ಕೊಡ್ತಾರೆ. ಅದೇ ರೀತಿ ಇವರಿಗೆ ಬೇರೆ ಕೆಲಸ ಇರೋದಿಲ್ಲ, ಹಾಗೆ ಅವರು ಏನು ಮಾಡ್ತಾರೆ, ಪಕ್ಕಕ್ಕೆ ಹೋಗ್ಬಿಟ್ಟು ಭಿಕ್ಷೆಗಳನ್ನು ಬೇಡಿಬಿಟ್ಟು ಎಲ್ಲ ತಗೊಂಬಂದು ಹಾಗೆ ಜೀವನನ ನಡೆಸ್ತಾ ಇರ್ತಾರೆ. ಅದೇ ರೀತಿ ಕಾಂಪಿಲ್ಯದ ಪ್ರಜೆಗಳು ಈ ದ್ರೌಪದಿಯ ಸ್ವಯಂವರದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದನ್ನು ಈ ವಿಚಾರವನ್ನೆಲ್ಲ ಈ ಪಾಂಡವರು ಏನು ಸಂಗ್ರಹಿಸಿಕೊಂಡು ಬಂದಿರ್ತಾರೆ. ಅದೇ ರೀತಿ ಪ್ರಜೆಗಳು ಏನು ಮಾತಾಡ್ತಾರೆ ಅಂತ ಹೇಳಿದರೆ ಈ ಸ್ವಯಂವರವು ಬಹಳ ಶ್ರೇಷ್ಠವಾದದ್ದು, ಹಾಗೆ ಈ ಸ್ವಯಂವರವನ್ನು ಯಾವ ರೀತಿ ಏರ್ಪಡಿಸಿದ್ದಾರೆ ಅಂತ ಹೇಳಿದರೆ ಒಂದು ಮಹಾ ಧನಸ್ಸು ಇದೆ, ಹಾಗೆ ಮೇಲ್ಗಡೆ ಒಂದು ಮೀನಿನ ಲಕ್ಷ ಒಂದನ್ನು ನಿರ್ಮಾಣ ಮಾಡಿದ್ದಾರೆ. ಈ ಬಾಣದಿಂದ ಯಾರು ಆ ಮೀನಿನ ಲಕ್ಷವನ್ನು ಕೆಳಗಡೆ ಬೀಳಿಸ್ತಾರೋ ಅವರಿಗೆ ಈ ದ್ರೌಪದಿಯನ್ನು ಮದುವೆ ಮಾಡಿಕೊಡೋದು ಅಂತ ಈ ಪ್ರಜೆಗಳು ಮಾತಾಡ್ತಾ ಇರ್ತಾರೆ. ಅದೇ ರೀತಿ ಕೆಲವರು ಅದು ಅರ್ಜುನನಿಗೆ ಮಾತ್ರ ಸಾಧ್ಯ, ಯಾಕಂದರೆ ಅರ್ಜುನನು ಮಹಾ ಬಿಲ್ವಿದ್ಯೆಯಲ್ಲಿ ಬಹಳ ನೈಪುಣ್ಯತೆಯನ್ನು ಪಡೆದವನು ಅಂತಲೂ ಮಾತಾಡಿರ್ತಾರೆ. ಇದನ್ನೆಲ್ಲ ಪಾಂಡವರು ಕೇಳಿಕೊಂಡು ಬಂದಿರ್ತಾರೆ, ಹಾಗೆ ಅವರು ಬಂದು ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ಇನ್ನೇನು ಸ್ವಯಂವರ ಹತ್ತಿರ ಬರ್ತಾ ಇದೆ, ಸ್ವಯಂವರದ ದಿನ ಕೂಡ ಹತ್ತಿರ ಬರ್ತಿದೆ, ಎಲ್ಲ ಕಡೆ ಸ್ವಯಂವರದ ಸುದ್ದಿ ಪಸರಿಸುತ್ತೆ.
ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸ್ವಯಂವರ ಹೇಗಿತ್ತು, ದ್ರೌಪದಿಯನ್ನು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ. Thank you.